ಶಾಸಕರ ಪುತ್ರ ಸೇರಿ ಐವರಿಗೆ 14 ದಿನ ನ್ಯಾಯಾಂಗ ಬಂಧನ. ಕಚೇರಿಯಲ್ಲಿ 2 ಕೋಟಿ, ಮನೆಯಲ್ಲಿ 6 ಕೋಟಿ ಹಣ ಸೀಸ್. ಲೋಕಾಯುಕ್ತ ದಾಳಿ ಬೆನ್ನಲ್ಲೇ ನಿಗಮಕ್ಕೆ ಮಾಡಾಳು ರಾಜೀನಾಮೆ. ಲೋಕಾಯುಕ್ತಕ್ಕೆ ಹೋಗುವ ಮುನ್ನ ಭಾರಿ ಸರ್ಕಸ್. 40%ಗೆ ಪಟ್ಟು, ಕೊನೆಗೆ 30%ಗೆ ಓಕೆ. ಹಣದಾಹವನ್ನು ಕಂಡು ರೋಸಿ ಹೋಗಿ ಕಂಪ್ಲೇಂಟ್. ಬೆಂಗಳೂರಲ್ಲಿ ಶುರುವಾಗ್ತಿದೆ ಬೇಸಿಗೆ ದಾಹ. ನೀರಿನ ಟ್ಯಾಂಕರ್ ಮಾಲೀಕರಿಂದ ಬಡಜನರ ಸುಲಿಗೆ. ನಿಗದಿತ ದರಕ್ಕಿಂತ ಹೆಚ್ಚು ವಸೂಲಿ ಮಾಡಿದರೆ ಕ್ರಮಕ್ಕೆ ಡಿಸಿ ನಿರ್ಧಾರ. ಸಿಲಿಂಡರ್ ದರದಲ್ಲಿ ಗಣನೀಯ ಪ್ರಮಾಣದಲ್ಲಿ ಏರಿಕೆ. ಹೋಟೆಲ್ನಲ್ಲಿ ಊಟ ತಿಂಡಿ ಏರಿಸುವುದಕ್ಕೆ ಹೋಟೆಲ್ ಮಾಲೀಕರ ನಿರ್ಧಾರ. ಮುಂದಿನ ವಾರ ಕೇಂದ್ರ ಸಚಿವರ ಭೇಟಿ ಬಳಿಕ ಫೈನಲ್.